ಯಾರಿಲ್ಲಿ ಈ ತರಹ ಬರೆದೋರು ಹಣೆ ಬರಹ. ಪ್ರಥಮವಾಗಿ ನಾನು ಈ ನಾಡಿನ ಜನತೆಗೆ ಅದರ ಜೊತೆಗೆ ತಮ್ಮಲ್ಲಿ ಈ ಸದನದಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಡೆದಿರತಕ್ಕಂಥ ಒಂದು ಘಟನೆಗಳೇನಿದ್ದಾವೆ, ಈ ಸದನದಲ್ಲಿ ನಡೆದಿರತಕ್ಕಂಥ ಕಲಾಪದ ಸಮಯದಲ್ಲಿ ನಡೆದಿರತಕ್ಕಂಥ ಪ್ರತಿ ಕ್ಷಣದ ಸುದ್ದಿಗಳು ನಾಡಿನ ಜನತೆಯ ಮುಂದೇನಿದೆ, ಬಹುಶಃ ನಾಡಿನ ಜನತೆ ನಮ್ಮನ್ನ ಕ್ಷಮಿಸಲಾರರು ಅಂತಕ್ಕಂಥದ್ದು ನಾನು ನನ್ನ ಹೃದಯದಲ್ಲಿ ಆ ಒಂದು ಚಿಂತೆಯಲ್ಲಿರ್ತಕ್ಕಂಥವನು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಜನ ತಿಳ್ಕೊಂಡಿದ್ದಾರೆ ಏನು ಇಷ್ಟು ದಿವಸವಾದರೂ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈ ಒಂದು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅಂಟುಕೊಂಡು ಕೂತಿದ್ದಾರೆ, ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ, ಇದು ಚರ್ಚೆಗಳೇ ನಡೀತಾ ಇದೆ. ನಿನ್ನೆ ನೀವು ಸಾಯಂಕಾಲ ಕೆಲವು ವಿಷಯದಲ್ಲಿ ನೊಂದು ನನ್ನ ಒಂದು ನಡವಳಿಕೆಗಳ ಬಗ್ಗೆ ಇವತ್ತು ಸದನದಲ್ಲಿ ನಡೀತಾ ಇರತಕ್ಕಂಥ ಈ ರೀತಿಯ ಒಂದು ಸನ್ನಿವೇಶಗಳಿಂದ ನೊಂದಿದ್ದೇನೆ. ನನ್ನ ಬಗ್ಗೆ ಇವತ್ತು ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ಚರ್ಚೆಗೆ ನನ್ನನ್ನು ಗ್ರಾಸ ಮಾಡಿದ್ದೀರೇನೋ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ಹೃದಯಗಳ ಯಜಮಾನ ಇದು ಇವತ್ತು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಬಿಟ್ಟು ಮನೆ ಅಧ್ಯಕ್ಷರೇ ಪ್ರಜಾಪ್ರಭುತ್ವ ಕೊಲೆ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರದಲ್ಲಿ ಇರ್ತೀವಿ ಅಂತ ಅನ್ಕೊಂಡ್ರೆ ನಾನು ಹೇಳ್ತೇನೆ ಅದು ತಿರುಗು ಬಾಳ ಆಗ್ತದೆ. ನನಗೆ ಮನೆ ಅಧ್ಯಕ್ಷರು ಬಹಳ ನೋವಾಗ್ತದೆ. ಅದೇನು ಅಂತಂದ್ರೆ ಕರ್ನಾಟಕಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ರಾಜಕೀಯ ಇತಿಹಾಸ ಇದೆ, ಸ್ವಾತಂತ್ರ್ಯ ಪೂರ್ವದ್ದು ಸ್ವಾತಂತ್ರ್ಯ ನಂತರದ್ದು ಒಂದು ಇತಿಹಾಸ ಇದೆ. ಅನೇಕ ರಾಜಕೀಯ ಹೋರಾಟಗಳು ನಡೆದಿರತಕ್ಕಂಥ ನಾಡು ಇದು. ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿದ್ದಂಥ ನಾಡು ಇದು. ಇಂಥ ನಾಡಿನಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆಗಿದೆಯಲ್ಲ, ಇಂಥ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ನಡೀತಾ ಇದೆಯಲ್ಲ, ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗ್ತದೆ. ಇವತ್ತು ತತ್ವ ಸಿದ್ಧಾಂತ ನಂಬಿಕೆ ಇಟ್ಕೊಂಡು ರಾಜಕಾರಣ ಮಾಡೋರಿಗೆ, ಪ್ರಿನ್ಸಿಪಲ್ ಪಾಲಿಟಿಕ್ಸ್ ಮಾಡೋರಿಗೆ, ವ್ಯಾಲ್ಯೂಸ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋರಿಗೆ ಜಾಗ ಇಲ್ಲ. ಅನೇಕ ಘಟನೆಗಳು ನಡೆದಿದ್ದಾವೆ, ವಿಶ್ವಾಸ ಮತಗಳ ಮತದ ಯಾಚನೆಯೂ ಕೂಡ ಆಗಿದ್ದಾವೆ. ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಯಾವ ಒಂದು ಪಕ್ಷಕ್ಕೆ ಆಡಳಿತ ಮಾಡಲಿಕ್ಕೆ ಬಹುಮತವನ್ನು ಕೊಡಲಿಲ್ಲ. ಫ್ರಾಕ್ಚರ್ಡ್ ವರ್ಡಿಕ್ಟ್ ಅಂತ ಏನು ಕರಿತೀವಿ ಆ ರೀತಿಯಾದಂಥ ತೀರ್ಪನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇ 2018 ಜನರು, ಈ ರಾಜ್ಯದ ಜನರು, ಮತದಾರರು ತೀರ್ಪನ್ನು ಕೊಟ್ಟಿದ್ದಾರೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಜನರು ಏನು ತೀರ್ಪು ಕೊಡ್ತಾರೆ ಆ ತೀರ್ಪನ್ನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರ ತೀರ್ಪಿಗೆ ತಲೆಬಾಗಿ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಟ್ರೆಚರಿ ಇದೆಯಲ್ಲ ಅದಕ್ಕೆ ಇನ್ನೊಂದು ಹೆಸರು ಪಾಲಿಟಿಕ್ಸ್. ಇಲ್ಲಿ ಸ್ನೇಹ ಇರೋದಿಲ್ಲ. ನನ್ನ ಫ್ರೆಂಡ್ ಅಂದ್ರೆ ಯಾರು ಫ್ರೆಂಡ್ಸ್ ಅಲ್ಲ, ಯಾರು ಶತ್ರುಗಳಲ್ಲ. ಯಾರ ಭುಜ ನಮಗೆ ಹತ್ರ ಇರುತ್ತೆ, ಅನುಕೂಲ ಇರುತ್ತೆ, ಕೈ ಚಾಚಿ ಸ್ನೇಹ ಮಾಡ್ತೀವಿ. ಯಾರ ಬೆನ್ನು ಪಕ್ಕದಲ್ಲಿರುತ್ತೆ ಅವರು ಚುಚ್ಚುತ್ತಾ ಇರ್ತೀವಿ. ಅದೇ ಪಾಲಿಟಿಕ್ಸ್. ನೀವು ಎಲ್ಲಿಂದ ತೆಗೆದ್ರು ಅಷ್ಟೇ, ಹಿಸ್ಟರಿ ತೆಗೆದ್ರು ಅಷ್ಟೇ, ಮಹಾಭಾರತಕ್ಕೆ ಹೋದ್ರು ಅಷ್ಟೇ. ಸೊ ಇವರು 6ನೇ ತಾರೀಕು ನಮ್ಮ ಕಚೇರಿಗೆ ಬಂದು ರಾಜೀನಾಮೆ ಪತ್ರ ಕೊಟ್ಟು ಹೋಗ್ತಾರೆ. ಬರ್ತೇನೆ ಅಂತ ನನಗೆ ಹೇಳಿರಲಿಲ್ಲ, ಅಥವಾ ನೀವಿರಬೇಕು ಸಮಯ ಕೊಡಿ ಅಂತನೂ ಕೇಳಿದ್ದೆ. 100 ಜನ್ಮ ಎತ್ತಬೇಕು ನಂತರ ಬದುಕಬೇಕಾಗಿದ್ರೆ, 100 ಜನ್ಮ ಎತ್ತಬೇಕು ಬದುಕಬೇಕಾಗಿದ್ರೆ. ದೇವರಾಜ ಅರಸರಿಗೆ ಅವರು ನಾವು ಎಲ್ಲ ಒಟ್ಟಿಗೆ ದೇವರಾಜ ಅರಸರ ನೆರಳಲ್ಲಿ ಇಂದಿರಾಗಾಂಧಿ ಆಶೀರ್ವಾದದಲ್ಲಿ ಅಸೆಂಬ್ಲಿಗೆ ಕಾಲಿಟ್ಟವರು. ನನಗೆ ನನ್ನ ಕ್ಷೇತ್ರದಲ್ಲಿ ಜಾತಿಯ ಬೆಂಬಲ ಇಲ್ಲ, ಹಣ ಎಷ್ಟಿದೆ ಅಂತ ದೇಶಕ್ಕೆಲ್ಲ ಗೊತ್ತು. ದೇವರಾಜ ಅರಸರ ಕಳೇಬರವನ್ನು ಚಿತ ಮೇಲಿಟ್ಟು ಅವರನ್ನು ಕಳಿಸಿಕೊಟ್ಟಿದ್ದೇನೆ. ದಿಸ್ ಕ್ಲಿಯರ್ಲಿ ಇಂಡಿಕೇಟ್ ನೀವು ಡಿಫೆಕ್ಷನ್ ಮಾಡಲಿಕ್ಕೆ ಅವತ್ತಿನಿಂದಲೇ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರಿ. ಕೋಟ್ನವರು 24 ಗಂಟೆ ಕೊಡದೆ ಹೋಗಿದ್ರೆ, 15 ದಿನಗಳು ಇದ್ಬಿಟ್ಟಿದ್ರೆ ಆಗ್ಲೇ ಇವತ್ತೇನು ನಡೆದಿದೆ ನಾಟಕ, ಪ್ರಜಾತಂತ್ರದ ಕಗ್ಗೊಲೆ ಏನ್ ನಡೆದಿದೆ ಇವತ್ತು, ಆ ಕಗ್ಗೊಲೆ ಅವತ್ತೇ ಪ್ರಾರಂಭ ಆಯ್ತಿತ್ತು, ಆಗ್ಲೇ ಪ್ರಾರಂಭ ಆಯ್ತಿತ್ತು. ಸೊ ಮನೆ ಅಧ್ಯಕ್ಷರೇ, ನಾವು ಎಲ್ಲಿ ಹೋಗ್ತಾ ಇದೀವಿ ಈಗ? ಇಷ್ಟೆಲ್ಲ ಆಗಿ ದೇಶದಲ್ಲಿ ಈ ರೋಗ ತಡೆಗಟ್ಟಬೇಕು ಅಂತಂದ್ರೆ ಮತ್ತೆ ಮತ್ತೆ ಈ ರೋಗ ಬರಲಿಕ್ಕೆ ನಾವು ಕಾರಣಕರ್ತರಾಗಬೇಕಾ? ಈ ಅಂಟು ರೋಗ ಹಬ್ಬಿಸ್ಲಿಕ್ಕೆ ನಾವು ಕಾರಣಕರ್ತರಾಗಬೇಕಾ? ಇವತ್ತು ಅವಕಾಶ ಸಿಕ್ಕಾಗೆಲ್ಲ ಅವರನ್ನು ನೆನಪು ಮಾಡ್ಕೊಳ್ತೇನೆ, ಸ್ಮರಣೆ ಮಾಡ್ತೇನೆ, ಅವರು ಹಾಕಿದ ಪಾಯದಲ್ಲೇ ನಡೀತಾ ಇದ್ದೇನೆ. ಇವರು ಹಿಂದುಳಿದವರು, ದೇವರಾಜ ಅರಸರು ಹಿಂದುಳಿದವರು ನೇತಾರರು, ಗಂಟು ಕಟ್ಕೊಂಡು ಹೊರಟೋದ್ರು, ನನ್ನ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಜಗತ್ತಿಗೆ ಗೊತ್ತಿರಲಿ, ಜಗತ್ತಿಗೆ ಗೊತ್ತಿರಲಿ, ಯಾರು ಯಾರು ಈ ಸರ್ಟಿಫಿಕೇಟ್ ಕೊಡೋರು? ಒಂದು ರಾಜೀನಾಮೆ ಪತ್ರವನ್ನ ಯಾವ ನಮೂನೆಯಲ್ಲಿರಬೇಕು ಹಾಗೆ ಕೊಡೋದಕ್ಕೂ ಕೂಡ ತಯಾರಿಲ್ಲದೆ ಇರತಕ್ಕಂಥವರು ಸ್ಪೀಕರ್ನ ನಡವಳಿಕೆ ಬಗ್ಗೆ ಮಾತನಾಡ್ತಾರೆ. ನಾನು ಮುಂದಿನ ದಿನಗಳಲ್ಲಿ ಸ್ಪೀಕರ್ ಆಗಿ ಇರ್ತೀನೋ ಇರೋದಿಲ್ವೋ ಅದು ನನ್ನ ಸ್ವಂತ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಕೃಷ್ಣ ಕೃಷ್ಣ, ಖಂಡಿತ ಈ ವಿಷಯದಲ್ಲಿ ಅವರಿಗೆ ಪುನಃ ಸದನಕ್ಕೆ ಬರತಕ್ಕಂಥ ಅವಕಾಶ ಅನ್ನೋದು ಇರೋದಾದ್ರೆ ಒಂದು ರೀತಿಯಲ್ಲಿ ತಗೊಳ್ತೇನೆ. ಇಲ್ಲದೆ ಹೋದ್ರೆ ಈ ಸದನದ ಸದಸ್ಯರಿಗೆ ನಾನು ಹೇಳ್ತೇನೆ, ಇದು ಸಭಾನಿಂದನೆ, ಇಟ್ ಈಸ್ ಕಂಟೆಂಪ್ಟ್ ಆಫ್ ಹೌಸ್. ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯನವರ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು. ಆಗ ನನ್ನ ಮಾತು ಹೇಳಿದೆ, ಅದನ್ನು ಅವರು ಡಿವಿಜಿ ಅವರು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿವೆ, ಜಗವೆಂದು ಉದ್ಧರಿಸುತ್ತೀಯೇ ಎನ್ನುತ್ತೀಯೇ ಸಕ್ಕನೆ, ಜಗವೆಂದು ಉದ್ಧರಿಸು ಎನ್ನುತ್ತೀಯೇ ಸಕ್ಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ,
ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹೇಳಿದ್ರು. ಇದು ನನಗೂ ಅನಿಸ್ತಾ ಇದೀರ. ನಿಮ್ಮ ಕಾನ್ಶಿಯನ್ಸ್ ಒಪ್ತಾ ಇದೆಯಾ ನೀವು ಹೇಳಿದ ಮಾತಿಗೆ? ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟಿಲ್ಲ, ಅಧಿಕಾರಿಗಳು ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಮನಸ್ಸಿಗೆ ಅದೊಪ್ಪುತ್ತಾ ಆ ಉತ್ತರ? ಅಲ್ಲ, ಅವರಿಗೆ ಜೀರೋ, ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟಿರೋದು ಇಡೀ ದೇಶ ನೋಡಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಕೊಡ್ರಿ, ನಾಳೆ ಇನ್ನು ಅಪರಾಧಿಗಳಿಗೆಲ್ಲ ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ದೇಶಭಕ್ತರಿಗೆ, ಪ್ರಾಣ ಬಿಟ್ಟವರಿಗೆ, ಸರ್ಕಾರಿ ಕೆಲಸದ ಮೇಲೆ ಇರೋರಿಗೆ, ಜನರ ಕೆಲಸ ಮಾಡೋರಿಗೆ ಬೇಡ. ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಒಂದು ಸಲ ನೀವು ಈ ಪ್ರೆಸಿಡೆಂಟ್ ಅನ್ನ ಲೇ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಸಿಸ್ಟಮ್? ಹೌ ವಿಲ್ ಬಿ ಕಂಡಕ್ಟ್ ಅವರ್ ಸೆಲ್ಸ್ ಇನ್ ಫ್ಯೂಚರ್? ಇಟ್ಸ್ ನಾಟ್ ದಿ ಕ್ವಶನ್ ಆಫ್ ಯುವರ್ ಬೀಂಗ್ ದಿ ಹೋಮ್ ಮಿನಿಸ್ಟರ್ ಆರ್ ಸಂಬಡಿ ಬೀಂಗ್ ದಿ ಚೀಫ್ ಮಿನಿಸ್ಟರ್, ಸಂಬಡಿ ಎಲ್ಸ್ ಡೂಯಿಂಗ್ ಇಟ್. ಹೇಗೆ ನಡೆಸ್ತಾರೆ ಈ ಸಮಾಜ ಮುಂದಕ್ಕೆ? ಬಂದು ಬೀಳುವ ಮಳೆ ಹನಿಯು ಸೇರೋ ಸ್ಥಳ ಯಾರು ಬಲ್ಲೋರು, ನೂರು ಬಂಧ ಅನುಬಂಧದಲ್ಲಿ ಯಾರ ಮನಸ್ಸಿಗೆ ಯಾರ್ಯಾರೋ. ಎಲೆಕ್ಷನ್ ಟೈಮಲ್ಲಿ ಹೋದ್ರೆ ನೀವು ಪಾರ್ಟಿಸಿಪೇಟ್ ಆಗಿ ಹೋಗಿ ಅಂತ ಕೇಳಕ್ ಹೋದ್ರೆ ಅವ್ರು ಏನ್ ನೋಟಿಸ್? ಬಟ್ ಅದು ಏನ್ ಪ್ರೆಷರ್ ಮೇಲೆ ಪ್ರೆಷರ್ ಅಂತ ಕೇಸ್ ಹಾಕಿ ಅಂತ ಡಿಜಿಗೆ ಇನ್ನ ಯಾಕಕ್ಕರ ಎಫ್ಐಆರ್ ರಿಜಿಸ್ಟರ್ ಏನೇ ಎಫ್ಐಆರ್ ರಿಜಿಸ್ಟರ್ ಆಯ್ತು ಸಿಎಂ ಹೇಳಿದ್ರೆ ನಡೆಯಬ ಹೋಣ ನಡಿ ಅಂತ ಅನ್ಬಿಟ್ಟು. ನಮ್ಗೇನು ಈ ರಾಜಕೀಯದಲ್ಲಿರೋರಿಗೆ ಈ ಜೈಲು ಬೈಲು ಇವೆಲ್ಲ ಮಾಮೂಲಿ, ಏನ್ ಮಾಡಕ್ಕಾಗಲ್ಲ. ನಾ ರೆಡಿಯಾಗಂತೂ ನಾನಂತೂ ಬಂದ್ಬಿಟ್ಟಿದ್ದೆ. ಯಾವತ್ತೊಂದ ದಿನ ನೀವು ಬರಬೇಕಾಯ್ತದೆ, ಹಿಂದೆ ಜೈಲು ಮಂತ್ರಿ ಆಗಿದ್ದೆ ನನ್ ನೋಡಕಲ್ಲಿಗೆ ಗೊತ್ತು ನೀವು ಬರ್ತೀರಾ ಅಂತ. ಏನೆಂದು ಕೇಳಲು ಯಾರು ಇಲ್ಲ. 1981 ಗುಂಡೂರಾಯರ್ ಚೀಫ್ ಮಿನಿಸ್ಟರ್ ಆಗಿ ಇಲ್ಲಿ ಕೂತಿದ್ರು. ದೇವರಾಜರ್ ಸರ್ ಜೊತೆಯಲ್ಲಿ ನಾವೆಲ್ಲ ಅಲ್ಲಿ ಕೂತಿದ್ವಿ ವಿರೋಧ ಪಕ್ಷದಲ್ಲಿ. ವೀನಸ್ ಸರ್ಕಸ್ ನ ಫೈರ್ ಆಕ್ಸಿಡೆಂಟ್ ಆಯಿತು. ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಕ್ಲಿಯರ್ಲಿ ಸ್ಪೆಸಿಫೈಸ್, 13 ವರ್ಟಿಕಲ್ ಆಗಲಿ ಹಾರಿಜಾಂಟಲ್ ಆಗಲಿ ಎಲ್ಲಿ ಹೈಟೆನ್ಷನ್ ವೈರ್ಸ್ ಹೋಗಿರುತ್ತೆ ಅಲ್ಲಿ ಯಾವ ಟೆಂಪರರಿ ಸ್ಟ್ರಕ್ಚರ್ಸ್ ಕೊಡಬಾರದು ಅಂತ. ಅಲ್ಲಿ ಇಟ್ ವಾಸ್ ನಾಟ್ ಇವನ್ 6 ಫೀಟ್. 300 ಜನ ಮಕ್ಕಳು ಕರ್ಕಲಾಗ್ಬಿಟ್ರು, ಬೂದಿ ಆಗ್ಬಿಟ್ರು ಒಂದು ನಿಮಿಷದಲ್ಲಿ ಎಲೆಕ್ಟ್ರಿಕ್ಯೂಷನ್ ಆಗಿ. ಆ ಮಕ್ಕಳಲ್ಲಿ ಅವತ್ತು ನಾನು ಹೇಳಿದ್ದೀನಿ ರೆಕಾರ್ಡ್ದಲ್ಲಿದೆ, ಯಾರು ಸೈಂಟಿಸ್ಟ್ ಆಗ್ತಾ ಇದ್ರು, ಯಾರು ಕವಿಗಳಾಗ್ತಾ ಇದ್ರು, ಕಲಾವಿದರಾಗ್ತಾ ಇದ್ರು, ದೇಶಭಕ್ತರಾಗ್ತಾ ಇದ್ರು, ಡಾಕ್ಟರ್ಸ್ ಆಗ್ತಾ ಇದ್ರು, ಇಂಜಿನಿಯರ್ಸ್ ಆಗ್ತಾ ಇದ್ರು. ಆ ತಂದೆ ತಾಯಂದ್ರೆ ಮೊದಲೆಲ್ಲ ಬರ್ದು ಮಾಡಿಬಿಟ್ವಿ, ಮಣ್ಣು ತಿಂದ್ವಿ, ಸರ್ಕಸ್ ಕಂಪನಿಯವ್ರಿಗೆ ಪರ್ಮಿಷನ್ ಕೊಟ್ವಿ, ಮಕ್ಕಳೆಲ್ಲ ಕರ್ಕಲಾಗ್ಬಿಟ್ರು. ಸಿ ಎಲ್ಲ ಅಂಡ್ ದಟ್ ವಾಸ್ ಬರೀಡ್, ದಟ್ ಎನ್ಕ್ವೈರಿ ವಾಸ್ ಆಲ್ಸೋ ಬರೀಡ್, ಪೀಪಲ್ ವೆಂಟ್ ಸ್ಕಾಟ್ ಫ್ರೀ. ಏನ್ ಆರ್ ಬಿ ಎ ಸಿವಿಲೈಸ್ ಸೊಸೈಟಿ ಆರ್ ನಾಟ್? ಯಶಸ್ಸನ್ನ ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರ ಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ ಇರಬೇಕಂತೆ, ಭೀಮನ ಬಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಬಟ್ ಇದ್ರ ಜೊತೆಗೆ ಯಡಿಯೂರಪ್ಪನವರ ಛಲಕ್ಕೆ ನಾನು ಅಭಿನಂದಿಸ್ತೀನಿ ಅಧ್ಯಕ್ಷ. ಎಲ್ಲೂ ತಲೆ ಎತ್ಕೊಂಡು ಓಡಾಡಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ, ನಾವು ರಾಜಕಾರಣಿಗಳಂತ ಹೇಳ್ಕೊಳಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಅನುಭವಿಸಿದ್ದೀನಿ ಅಧ್ಯಕ್ಷರೇ, ಅನುಭವಿಸಿದ್ದೀನಿ. ನನಗೆ ಬಹಳ ನೋವಾಗ್ತಾ ಇದೆ. ಯಾಕೆಂದ್ರೆ ನಾವು ಇಟ್ ಇಸ್ ಮೈ ಡ್ಯೂಟಿ ಆಸ್ ಎ ಫ್ರೆಂಡ್ ಕನ್ವಿನ್ಸ್ ಮಾಡಬೇಕು, ಹೋಗಬೇಕು, ಪ್ರಯತ್ನ ಪಡಬೇಕು. ಪ್ರಯತ್ನ ಎಲ್ಲಿ? ಪ್ರಯತ್ನ ಇಲ್ಲದೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ತಂದೆಯವರ ಜೊತೆ ಕೆಲಸ ಮಾಡ್ತಕ್ಕಂತ ಸುಯೋಗ ಸಿಕ್ಕಿತ್ತು. ಇವ್ರ ತಂದೆಯವರ ಜೊತೆಗೆ ನನಗೆ ಅವ್ರ ನೆರಳಲ್ಲಿ ಓಡಾಡಿಬಿಟ್ಟಿದೆ. ನನ್ನ ಕಷ್ಟ ನನಗೆ ಆಗ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ನಾನಂತ ಮಹಾಪುರುಷರ ನೆರಳಲ್ಲಿ ಓಡಾಡಿದ್ದೇನೆ. ಅಟ್ ಎ ವೆರಿ ಯಂಗ್ ಏಜ್ ಐ ಎಂಟರ್ಡ್ ದಿಸ್ ಹೌಸ್. ಐ ಹ್ಯಾವ್ ಸೀನ್ ಸೋ ಮಚ್ ವಾಟರ್ ಫ್ಲೋಯಿಂಗ್ ಡೌನ್ ದ ಗ್ಯಾಂಜಸ್. ಐ ಓನ್ಲಿ ವಾಂಟ್ ಟು ನೋ, ಝೀರೋ ಟ್ರಾಫಿಕ್ ಅವರಿಗೆ ಸಿಕ್ಕಿತ್ತು ಅಂತಕ್ಕಂಥದ್ದು ನನಗೆ ಖಚಿತವಾದಂತಹ ವಿಶ್ವಾಸ ಇದೆ. ಎಂಥವ್ರಿಗೆ ಕೊಡ್ತೀವಿ ನಾವು ಇದನ್ನ? ಒಂದು ವೇಳೆ ಸತ್ಯ ಆದ್ರೆ ಕೊಡಬಹುದಾ? ಕೊಟ್ಟಿದ್ರೆ ಮುಂದಕ್ಕೆ ಏನ್ ತಡೆಯುತ್ತೆ ನಿಮ್ಮನ್ನ ಅಂತವ್ರಿಗೆ ಪುನಃ ಕೊಡೋದಕ್ಕೆ? ಹಾಗಾದ್ರೆ ಝೀರೋ ಟ್ರಾಫಿಕ್ ಫೆಸಿಲಿಟಿ ಇಂಥವ್ರಿಗೆ ಏನು ಇರತಕ್ಕಂಥದ್ದು?
ಇದು ಯಾವುದೇ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ, ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಲ್ಲ, ವ್ಯವಸ್ಥೆಗೆ ಸಂಬಂಧಿಸಿದ್ದು. ನಮ್ಮ ಮನಸ್ಸಿಗೆ ಸಮಾಧಾನ ಮಾಡಿ. ಬಡವನ ನೀತಿಗೆ ಕಣ್ಣುಂಟು ನೋಟವಿಲ್ಲ. ಏನ್ ಅಧ್ಯಕ್ಷರೇ, ನಿಮ್ಮ ಹೆಣ ಓದ್ತಿದ್ದೀನಿ, ನಿಮ್ಮ ಪಲ್ಲಕ್ಕಿ ಓದ್ತಿದ್ದೀನಿ, ನೀವು ಸ್ನೇಹಿತರು ಬದುಕಿದೀನಿ, ನಿಮ್ ಜೊತೆಲಿ ಕಷ್ಟಪಟ್ಟಿದ್ದೀನಿ, ನಾನು ಡಕಾಯ್ತಿನ. ನಾನು ಅವಳು ಮದುವೆ ಆಗಬೇಕಾದ್ರೂ ಅವಳಾದಂತ ಕಂಡೀಷನ್, ನನ್ನನ್ನು ಮದುವೆ ಆಗ್ತಕ್ಕಂತ ರಾಜಕಾರಣಕ್ಕೆ ಬಂದ್ರೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ಲು. ನಾನು ರಾಜಕಾರಣಕ್ಕೆ ಬರೋದು ಅಷ್ಟೇ ಅಲ್ಲ ಅಧ್ಯಕ್ಷರೇ, ಅವರು ಇವತ್ತಿಲ್ಲಿ ಬಂದು ನನ್ನ ಜೊತೆಯಲ್ಲಿ ಕೂತಿದ್ದಾರೆ. ಇದು ವಿಧಿಯ ಆಟಗಳು, ನನಗೆ ಗೊತ್ತಿದೆ. ನನಗೆ ನಾನು ಎಂದೂ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ತಮಗೆ ನಾವು ಅಪಚಾರ ಮಾಡಿಲ್ಲ ಅನ್ನೋದಕ್ಕೆ ಈ ಸದನದಲ್ಲಿ 4 ದಿನ ಸ್ವಲ್ಪ ಸಮಯವನ್ನು ನಾವು ತೆಗೆದುಕೊಂಡಿರಬಹುದು. ಆ ಸಮಯವನ್ನು ತೆಗೆದುಕೊಂಡಿದ್ದರಲ್ಲಿ ನಮ್ಮ ಸ್ವಾರ್ಥವೂ ಇರಬಹುದು. ಸ್ವಾರ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದ್ ಕಡೆ ವಿಶ್ವಾಸ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡತಕ್ಕಂಥ ಸಹಜ. ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟಾಗ ಪರಿವರ್ತನೆ ಆಗಬಹುದು, ಜ್ಞಾನೋದಯ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಗಳಿಂದ ಸ್ವಲ್ಪ ನಾವು ಕಾಲಹರಣ ಮಾಡಿದ್ದೆ. ಅವನಿಗೆ ಅವಳೆಂದು ಅವ ಬರೆದ ಲೆಕ್ಕ, ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ. ಸದನವನ್ನು ತಪ್ಪುದಾರಿಗೆ ಹೇಳ್ತಾ ಇದ್ದೇನೆಂದ್ರೆ ನೀವು ಯಾರು ಹಾಗೆ ಮಾತನಾಡೋ ಹಾಗಿಲ್ಲ ನೋಡಿ. ನನ್ನ ಜೋಬಲ್ಲಿ ಇಟ್ಕೊಂಡು ಕೂತಿದ್ದೀನಿ ಇವತ್ತು ಕಾಗದನ್ನ, ಏನಾಗುತ್ತೋ ಏನೋ ಹೇಗಾಗುತ್ತೋ ಅಂತ ಹೇಳಿ. ಏ ಬಾರಪ್ಪ ಇಲ್ಲಿ ಕೊಡಿ ಯಡಿಯೂರಪ್ಪ ನೋಡಿ, ಜೋಬಲ್ಲಿ ಇಟ್ಕೊಂಡು ಬಂದಿದ್ದೀನಿ ರೆಡಿ ಆಗಿ ಲೆಟರ್ ತೋರಿಸಿ ಓದಿ ಅದನ್ನ ಯಡಿಯೂರಪ್ಪ ಅವ್ರಿಗೆ ಕೊಡು. ಜೋಬಲ್ಲಿ ಬೆಳಗ್ಗೆಯಿಂದ ಇಟ್ಕೊಂಡಿದ್ದೀನಿ ನಾನು, ಯಾವ ಗಳಿಗೆಯಲ್ಲಿ ನನಗೆ ಒಂಚೂರು ಧಕ್ಕೆ ಬರೋದಾದ್ರೂ ಕೂಡ ರಾಜೀನಾಮೆಯನ್ನು ಇಲ್ಲಿ ಕೊಟ್ಟು ಹೋಗಬೇಕು ಅಂತ ಪತ್ರ ಬರೆದು ರೆಡಿ ಮಾಡಿ ಸೈನ್ ಹಾಕೊಂಡು ಜೋಬಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ದೀನಿ ನಾನು. ಮತ್ತಿನ್ನೇನೇನು ಮತ್ತೆ ಆಪರೇಷನ್ ಕಮಲ ಮಾಡಬೇಕು, ಇನ್ನ 10 ಜನ 20 ಜನ ಎಳಿತೀರೋ ಏನ್ ಮಾಡ್ತೀರೋ ಗೊತ್ತಿಲ್ಲ ನನಗೆ. ಸರ್ಕಾರ ಅಸುಲಭವಾಗಿ ನೀವು ಉಳಿಸ್ಕೊಳ್ಳಿಕ್ ಆಗೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ. ಮಂತ್ರಿಮಂಡಲ ರಚನೆ ಆದ ತಕ್ಷಣಲೇ ಬಾಂಬ್ ಬೀಳುತ್ತೆ ನಿಮ್ಮ ಮುಂದಿನ ಒಂದು ಈ ಸಾಹಸ ಇದೆಯಲ್ಲ. ನಾನೇನು ಕಾಣದೇ ಇರೋದಲ್ಲ ರಾಜಕಾರಣ ಇದನ್ನು ಗೋಪಾಲಯ್ಯ ಅಂತೇಳಿ 2ನೇ ಬಾರಿ ಟೋಪಿ ಹಾಕಿರೋದು ಈಗ ನನಗೆ. ಅವನು ಹೇಳ್ತಾನೆ ಅಲ್ಲೆಲ್ಲ ಬಾಂಬೆಲಿ ಕೂತ್ಕೊಂಡು ಅವ್ರ ಕುಟುಂಬದಲ್ಲಿ ಏನೋ ಒಂದು ಕೊಲೆ ಪ್ರಕರಣ ನಡೆದಿದೆ. ಆ ಕೊಲೆ ಪ್ರಕರಣದಲ್ಲಿ ನಾನು ರಕ್ಷಣೆ ಕೊಡಲ ಅಧ್ಯಕ್ಷರೇ, ಅದಕ್ಕೆ ಈ ಸರ್ಕಾರ ನಡೆಸಬೇಕ. ನಾನು ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಅಧ್ಯಕ್ಷರೇ, ನನಗೆ ಅತ್ಯಂತ ನೋವಾಗಿದ್ದು ಇನ್ನೊಂದು ಎಚ್ ವಿಶ್ವನಾಥ್ ಅವರು. ಅಧ್ಯಕ್ಷರೇ, ವಿಶ್ವಾಸ ಮತಯಾಚನೆಯಲ್ಲಿ ಭಾಗಿಯಾಗಲ್ಲ, ವಿಶ್ವಾಸ ಮತ ಮುಗಿದ ಮೇಲೆ ಬೆಂಗಳೂರಿಗೆ ವಾಪಸ್ಸು. ಕರ್ನಾಟಕದಲ್ಲಿ ರಾಕ್ಷಸರಾದ ಕಾರಣ ಸದನವನ್ನು ಸ್ವಂತಕ್ಕಾಗಿ ಬಳಸುತ್ತಿದ್ದಾರೆ. ಇರ್ತಕ್ಕಂಥ ಸಮಸ್ಯೆಗಳ ದೃಷ್ಟಿಯಿಂದ ಫೈನಾನ್ಸ್ ಬಿಲ್ನ ಅಪ್ರೂವ್ ಮಾಡಿಕೊಟ್ಟು ನಂತರ ವಿಶ್ವಾಸಮತಕ್ಕೆ ಯಾಕೆ ಸಬ್ಜೆಕ್ಟ್ ಇಲ್ಲ ಅದು. ಕೇಂದ್ರ ಆಗ್ತಕ್ಕಂಥ ಕಾನೂನಿನ ಒಂದು ತೊಡಕಿನಿಂದ ನಾನು ಹೇಳ್ತಾ ಇದ್ದೇನೆ, ಸಾಧ್ಯ ಇಲ್ಲದರೆ ಅವಶ್ಯಕತೆ ಇಲ್ಲ. ನಾನು ಅದನ್ನು ಹೇಳಲಿಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ, ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಅಧ್ಯಕ್ಷರೇ. ಈಗ ಈ ನಾನು ವಿಶ್ವಾಸಮತವನ್ನ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಎಲ್ಲ ಮಿತ್ರರು ಮನವಿ ಮಾಡ್ತೀನಿ. ಯಾರಿಲ್ಲಿ ಈ ತರಹ